ಎಲ್ಲರಿಗೂ ಬಾಮಿನಿ ಕನ್ನಡ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ನಿಮ್ಮ ಜೊತೆ ಕೆಲವೊಂದು ಕಿಚನ್ ಟಿಪ್ಸ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಕಿಚನ್ ಟಿಪ್ಸ್ನ ಉಪಯೋಗಿಸ್ಬಿಟ್ಟು ಅಡುಗೆ ಮನೆಯಲ್ಲಿರೋ ವಸ್ತುಗಳನ್ನ ಹೇಗೆ ಸೇಫ್ಟಿಯಾಗಿ ಇಟ್ಕೊಳ್ಬೇಕು ಅನ್ನೋದು ಈ ಕಿಚನ್ ಟಿಪ್ಸಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಮೊದಲಿಗೆ ನಾವು ಬೇಳೆಗಳು ತೊಗೊಂಡು ಬರ್ತೀವಿ. ಮೊದಲಿನ ಟಿಪ್ಸಲ್ಲಿ ಬೇಳೆಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಯಾವುದೇ ರೀತಿಯಾದ ಬೇಳೆ ತಂದ್ರೂ ತಂದುಬಿಟ್ಟು ನಾವು ತುಂಬಾ ಕ್ವಾಂಟಿಟಿಯಲ್ಲಿ ತಂದಿರ್ತೀವಿ, 2 ಕೆಜಿ 3 ಕೆಜಿಯಷ್ಟು, ಆ ತಗೊಂಬಂದಿರೋ ಬೇಳೆನ ಸ್ವಲ್ಪ ಬಿಸಿಲಿಗೆ ಚೆನ್ನಾಗಿ ಒಣಗಿಸ್ಬಿಟ್ಟು ಒಂದು ಬಾಕ್ಸ್ಗೆ ಹಾಕಿ ಆ ಬಾಕ್ಸ್ ಒಳಗಡೆ ನೋಡಿ ಈ ಥರ ಪಲಾವ್ ಎಲೆ, ಅಂದರೆ ಬೇ ಲೀಫ್ ಅಂತಾರಲ್ಲ ಪಲಾವ್ಗೆ ಉಪಯೋಗಿಸ್ತೀವಲ್ಲ ಎಲೆ, ಅದನ್ನು ಒಂದು 4 ರಿಂದ 5 ಈ ಥರ ಬಾಕ್ಸ್ಗೆ ಹಾಕ್ಬಿಟ್ಟು ಮುಚ್ಚಿಟ್ಬಿಟ್ರೆ ಸುಮಾರು ದಿನಗಳ ಕಾಲ ನಮಗೆ ಹಾಳಾಗದೆ ಇರೋ ಥರ ಬೇಳೆಗಳು ಇರುತ್ತೆ. ಎರಡನೇ ಟಿಪ್ಸ್ ನೋಡ್ಕೊಳ್ಳೋಣ. ನಾವು ಬೇಳೆಗಳು ಯಾವ ಥರ ಕೆಜಿಗಟ್ಟಲೆ ತಂದಿರ್ತೀವೋ ಹಾಗೆಯೇ ಹುಣಸೆ ಹಣ್ಣು ಕೂಡ 1 ರಿಂದ 2 ಕೆಜಿ ತಂದಿರ್ತೀವಿ. ಅದು ಕೂಡ ಹಾಳಾಗೋ ಚಾನ್ಸಸ್ ಇರುತ್ತೆ. ಅದು ಹಾಳಾಗಬಾರ್ದು ಅಂದರೆ ನೋಡಿ ಈ ಥರ ಪುಡಿ ಉಪ್ಪನ್ನ ಹಾಕ್ಬಿಟ್ಟು, ಅಂದರೆ ಹುಣಸೆ ಹಣ್ಣಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬಾಕ್ಸಲ್ಲಿ ಹಾಕಿಡಬೇಕು. 1 ಕೆಜಿಗೆ 1.5 ಸ್ಪೂನಷ್ಟು ಉಪ್ಪು, ಪುಡಿ ಉಪ್ಪು ಹಾಕ್ಬಿಟ್ಟು ಇಟ್ಟರೆನೂ ಕೂಡ 6 ತಿಂಗಳಿಂದ 1 ವರ್ಷದವರೆಗೂ ಯಾವುದೇ ರೀತಿ ಹಾಳಾಗದೇ ಇರೋ ಥರ ಇರುತ್ತೆ. ಇನ್ನು ಮೂರನೇ ಟಿಪ್ನ ನೋಡ್ಕೊಳ್ಳೋಣ. ನಿಂಬೆ ಹಣ್ಣು ನೋಡಿ, ನಿಂಬೆ ಹಣ್ಣನ್ನು ನಾವು ಮಧ್ಯಕ್ಕೆ ಯಾವಾಗಲೂ 2 ಭಾಗಗಳಾಗಿ ಕಟ್ ಮಾಡ್ಕೊಳ್ತೀವಿ. ಅದರಲ್ಲಿ 1 ಭಾಗ ಮಾತ್ರ ಯೂಸ್ ಮಾಡಿ ಇನ್ನೊಂದು ಭಾಗ ನೋಡಿ ಈ ಥರ ಒಣಗ್ದಂಗೆ ಆಗೋಗ್ಬಿಟ್ಟಿರುತ್ತೆ. ಈ ಥರ ಆಗಬಾರ್ದು ಅಂತಂದರೆ ನೋಡಿ, ನಾವು ನಿಂಬೆ ಹಣ್ಣನ್ನು ನಾನು ಮಧ್ಯಕ್ಕೆ ಕೊಯ್ಕೊಳ್ತಾ ಇಲ್ಲ, ಮೇಲ್ಭಾಗ ಇರುತ್ತಲ್ಲ ಮೇಲ್ಭಾಗಕ್ಕೆ ನಮಗೆಷ್ಟು ಬೇಕೋ ಅಷ್ಟು ಹೋಲ್ ಮಾಡ್ಕೊಳ್ಬೇಕು. ರಸ ಬರಬೇಕು ನಮಗೆ, ರಸ ಬರೋ ತನಕ ನಾವು ಹೋಲ್ ಮಾಡ್ಕೊಳ್ಬೇಕು, ರಸ ಬರೋ ಅಷ್ಟು ಹೋಲ್ ಮಾಡ್ಕೊಳ್ಬೇಕು. ಆ ಥರ ಹೋಲ್ ಮಾಡ್ಕೊಂಬಿಟ್ಟು ನಾವು ಯೂಸ್ ಮಾಡಿಕೊಂಡ್ರೆ ಅದು ಹಾಳಾಗದೆ ಇರೋ ಥರ ಇರುತ್ತೆ. ನೋಡಿ, ನಾನು ಹೋಲ್ ಮಾಡ್ಕೊಂಡಿದ್ದು ಒಂದು ಸರಿ ಬರಲಿಲ್ಲ, ಮತ್ತು ಇನ್ನೊಂದು ಸರಿ ನಾನು ಚೆನ್ನಾಗಿ ನನಗೆ ಎಷ್ಟಾಗಲೇ ಬೇಕೋ ಅಷ್ಟಾಗ್ಲಕ್ಕೆ ಹೋಲ್ ಮಾಡ್ಕೊಂಡು ಇಟ್ಕೊಂಡೆ. ಈಗ ನಿಂಬೆ ರಸ ಬರ್ತಾ ಇದೆ, ಇದು ಕೂಡ ಒಂದು ಯೂಸ್ಫುಲ್ ಆದ ಟಿಪ್ಪು. ನೆಕ್ಸ್ಟ್ ಟಿಪ್ ನೋಡ್ಕೊಳ್ಳೋಣ. ನಾವು ಸಾರುಗಳಿಗೆ ರಸಮ್ಗಳಿಗೆ ಎಲ್ಲ ಹುಣಸೆ ಹಣ್ಣನ್ನು ಹಿಂಡ್ಕೊಂಬಿಡ್ತೀವಿ, ಅದ್ರ ಸಿಪ್ಪೆನ ಬಿಸಾಡ್ಬಿಡ್ತೀವಿ. ಯಾವುದೇ ಕಾರಣಕ್ಕೂ ಆ ಸಿಪ್ಪೆ ಬಿಸಾಡಬೇಡಿ. ಈ ಸಿಪ್ಪೆನ ನಾವು ಸ್ಟೋರ್ ಮಾಡಿಟ್ಕೊಂಡು, ನೋಡಿ ಇಲ್ಲಿ ನಾವು ದೇವ್ರ ಪಾತ್ರೆ ಇರುತ್ತಲ್ಲ, ಹಿತ್ತಾಳೆ ಪಾತ್ರೆಗಳಾಗಲಿ, ದೇವ್ರ ಸಾಮಾನುಗಳಂದರೆ ದೀಪಗಳಾಗಲಿ, ದೇವ್ರ ಪಾತ್ರೆಗಳಾಗಲಿ, ಹಿತ್ತಾಳೆದು ಆಗಲಿ, ತಾಮ್ರದ್ದಾಗಲಿ, ಇದರಿಂದ ಚೆನ್ನಾಗಿ ನೋಡಿ ಈ ಥರ ಉಜ್ಜಿಬಿಟ್ಟು ತೊಳೆದ್ಬಿಟ್ರೆ ಹೊಸ ಪಾತ್ರೆಗಳಿದ್ದಂಗೆ ಇರುತ್ತೆ. ಹಳೆ ಕಾಲದಲ್ಲೆಲ್ಲ ಯಾವುದೇ ರೀತಿ ಪೌಡ್ರ್ ಆಗಲಿ ಯಾವುದು ಉಪಯೋಗಿಸ್ತಿರ್ಲಿಲ್ಲ. ಈ ಥರ ಹುಣಸೆ ಹಣ್ಣು ಉಪಯೋಗಿಸ್ಬಿಟ್ಟೆ ಹಿತ್ತಾಳೆ ಪಾತ್ರೆಗಳಾಗಲಿ ತಾಮ್ರದ ಪಾತ್ರೆಗಳಾಗಲಿ ನೀಟಾಗಿ ತೊಳೆದಿಡ್ತಾಯಿದ್ರು. ನೋಡಿ, ಇವಾಗ ನಾನು ಎಷ್ಟು ಇದನ್ನು ಹುಣಸೆ ಹಣ್ಣಿಂದ ಉಜ್ಜಿಟ್ಟಿದ್ದೀನಿ. ಇದೊಂದು 5 ನಿಮಿಷಗಳ ಕಾಲ ಬಿಟ್ಟು ತೊಳೆದ್ರೆ ನೋಡಿ, ಒಂದು ಕಾಟನ್ ಬಟ್ಟೆ ತೊಗೊಂಡು ಒರೆಸಿದ್ರೆ ನೆಕ್ಸ್ಟ್ ನಾವು ಮುಂದಿನ ಸರಿ ತೊಳೆಯೋವರೆಗೂ ಇದೇ ಥರನೇ ಪಳಪಳ ಅಂತ ಹೊಳಿತಾ ಇರುತ್ತೆ. ಇದು ಕೂಡ ನಿಮಗೊಂದು ಯೂಸ್ಫುಲ್ ಆದ ಟಿಪ್ಸ್ ಅಂತಲೇ ಅಂದ್ಕೊಳ್ತೀನಿ. ಈಗ ಮುಂದಿನ ಟಿಪ್ಸ್ನ ನೋಡ್ಕೊಳ್ಳೋಣ. ನಾವು ಗಾಜಿನ ಗ್ಲಾಸ್ನ ತಗೊಂಡು ಉಪಯೋಗಿಸ್ತಾ ಇರ್ತೀವಿ. ಕೆಲವು ದಿನಗಳ ಕಾಲ ಅದನ್ನು ಯೂಸ್ ಮಾಡಿರಲ್ಲ, ಆಗ ಅದು ಬಿಳಿ ಬಿಳಿಯಾಗಿ ಕರೆಯಾಗ್ಬಿಟ್ಟಿರುತ್ತೆ. ಅದನ್ನು ಆ ಕರೆನ ಹೆಂಗೆ ತೆಗೆಯೋದು ಅಂತ ಇವಾಗ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ನಮ್ಮನೇಲಿ ವಿನಿಗರ್ ಇರುತ್ತಲ್ಲ, ಅಂದರೆ ವಿನಿಗರ್ನ ತೊಗೊಂಡ್ಬಿಟ್ಟು 1-2 ಸ್ಪೂನಷ್ಟು ಈ ಥರ ನಾನು ಯಾವ ಥರ ಲೋಟಗಳಿಗೆ ಸ್ಪ್ರೆಡ್ ಮಾಡ್ತಾ ಇದ್ದೀನೋ ಗಾಜಿನ ಲೋಟಕ್ಕೆ, ಆ ಥರ ನೀವು ಕೂಡ ಚೆನ್ನಾಗಿ ಇದೇ ಥರ ನಾರಲ್ಲೇ ಉಜ್ಜಬೇಕು ಅಂತ ಏನಿಲ್ಲ. ನೀವು ಮಾಮೂಲಿ ಯಾವುದು ಉಪಯೋಗಿಸ್ತೀರೋ ಆ ನಾರುಗಳಲ್ಲಿ ಈ ಥರ ಸ್ಪ್ರೆಡ್ ಮಾಡಿಬಿಟ್ಟು ಒಂದು 5 ರಿಂದ 10 ನಿಮಿಷಗಳ ಕಾಲ ಚೆನ್ನಾಗಿ ನೆನೆಯಕ್ಕೆ ಬಿಟ್ಬಿಡ್ಬೇಕು. ಇದು ಚೆನ್ನಾಗಿ ನೆನೆದಾದ್ಮೇಲೆ ಟಿಶ್ಯೂ ಪೇಪರ್ ಇರುತ್ತಲ್ಲ, ಆ ಟಿಶ್ಯೂ ಪೇಪರಲ್ಲಿ ನಾವು ಚೆನ್ನಾಗಿ ಉಜ್ಜಿಬಿಟ್ಟು ಒರೆಸ್ಬಿಟ್ರೆ ಆ ಬಿಳಿ ಬಿಳಿ ಕರೆಗಳೆಲ್ಲ ಹೋಗ್ಬಿಡುತ್ತೆ. ನಿಮಗೆ ವಿನಿಗರ್ ಸ್ಮೆಲ್ ಏನಾದ್ರು ಇರುತ್ತೆ ಅಂತಂದರೆ ಬೇಕಾದರೆ ನೀವು ಒಂದ್ಸರಿ ನೀರಲ್ಲಿ, ಹಾಗೆ ಬರೀ ನೀರಲ್ಲಿ ಕೂಡ ತೊಳೆದ್ಬಿಟ್ಟು ಟಿಶ್ಯೂ ಪೇಪರಲ್ಲಿ ಒರೆಸ್ಬೋದು. ಏನು ಕರೆಗಳು ಮಾತ್ರ ನೀಟಾಗಿ ಹೋಗ್ಬಿಟ್ಟಿರುತ್ತೆ ಆ ವಿನಿಗರಿಂದ. ನೋಡಿ, ನಾನು ತೊಳೆದಿಟ್ಟಿದ್ದೀನಿ, ನೀಟಾಗಿ ಕರೆ ಎಲ್ಲ ಹೋಗಿದೆ. ಇದು ಕೂಡ ನಿಮಗೊಂದು ಯೂಸ್ಫುಲ್ ಟಿಪ್ಸ್ ಅಂತಲೇ ಹೇಳ್ತೀನಿ. ಫ್ರೆಂಡ್ಸ್, ಈಗ ಮುಂದಿನ ಟಿಪ್ಸಲ್ಲಿ ನಾವು ಈಗ ಸಾಂಬಾರು ಪುಡಿ ಆಗಲಿ, ಅಚ್ಚಕಾರದ ಪುಡಿ ಆಗಲಿ, ಧನಿಯಾ ಪುಡಿ ಆಗಲಿ ತುಂಬ ಕ್ವಾಂಟಿಟಿಲಿ, ಅಂದರೆ 1 ಕೆಜಿ 2 ಕೆಜಿಯಷ್ಟು ಮಾಡಿಟ್ಕೊಂಡಿರ್ತೀವಿ. ಅದು ಗಂಟಾಗದೆ ಹುಳ ಆಗದೆ ಇರೋ ಥರ ಇರಬೇಕು ಅಂದರೆ ನೋಡಿ, ನಾನು ಈ ಥರ ಪುಡಿ ಉಪ್ಪು ಹಾಕ್ತಾ ಇದ್ದೀನಲ್ಲ, ಆ ರೀತಿಯಾಗಿ 1/2 ಸ್ಪೂನಷ್ಟು ಪುಡಿ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬಾಕ್ಸ್ ಮುಚ್ಚುಳ ಕ್ಲೋಸ್ ಮಾಡಿಬಿಟ್ಟು ಸ್ಟೋರ್ ಮಾಡಿಟ್ರೆ ಯಾವುದೇ ರೀತಿ ಹುಳ ಆಗಲಿ ಗಂಟು ಗಂಟಾಗಲಿ ಆಗೋದಿಲ್ಲ. ಇವತ್ತು ನಾನು ತೋರಿಸಿರೋ ಕಿಚನ್ ಟಿಪ್ಸಲ್ಲಿ ನಿಮಗೆ ತುಂಬ ಯೂಸ್ಫುಲ್ ಆದ ಕಿಚನ್ ಟಿಪ್ ಯಾವುದು ಅಂತ ಹೇಳಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಫ್ರೆಂಡ್ಸ್, ನನಗೆ ತುಂಬಾ ಖುಷಿಯಾಗುತ್ತೆ. ಹಾಗೆಯೇ ನೀವೆಲ್ಲರೂ ಬಾಮಿನಿ ಕನ್ನಡ ಚಾನಲ್ಗೆ, ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಬಾಮಿನಿ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ನನ್ನ ವಿಡಿಯೋಸ್ನ ಶೇರ್ ಮಾಡಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಫ್ರೆಂಡ್ಸ್, ಅಲ್ಲಿವರೆಗೂ ಬಾಯ್ ಬಾಯ್ ಬಾಯ್.